ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿ ನಂತರ ಭಾಳಷ್ಟು ಜನ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿಗೆ ಜಾಯಿನ್ ಆಗ್ತಾರೆ ಪಿ ಯು ಸಿ ನಂತರ ಏನು ಮಾಡಬೇಕು ಅನ್ನೋದು ದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆ ಈ ಪ್ರಶ್ನೆಗೆ ಕೆಲವರು ಅವರವರ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಮತ್ತು ಅವರ ಮನೆ ಪರಿಸ್ಥಿತಿ ಇರ್ಬೋದು ಈ ಆಧಾರದ ಮೇಲೆ ಮತ್ತು ಆಯಾ ವಿದ್ಯಾರ್ಥಿಗಳು ಏನು ಓದಬೇಕು ಅನ್ನೋದು ಹಂಬಲ ಏನಿರುತ್ತೆ ಆಸೆ ಏನಿರುತ್ತೆ ಅದರ ಹಿನ್ನೆಲೆಯಲ್ಲಿ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾ ಹೋಗ್ತಾರೆ ಆದರೆ ಕೆಲವರ ಮನೆ ಪರಿಸ್ಥಿತಿಗಳು ಭಾಳ ಕಷ್ಟ ಇರುತ್ತೆ ನಮಗೆ ಇಮಿಡಿಯೇಟ್ ಆಗಿ ಅಂದರೆ ನಿಮಗೆ ಒಂದು ವರ್ಷದ ಒಂದು ಕೋರ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಜಾಯಿನ್ ಆಗಬೇಕು ಆ ರೀತಿಯಾದಂಥ ಕೋರ್ಸ್ಗಳಿದಾವೆ ಅನ್ನೋವಂಥ ಪ್ರಶ್ನೆ ಅಥವಾ ಈ ಬಗ್ಗೆ ಎನ್ಕ್ವೈರಿಗಳು ಭಾಳಷ್ಟು ಆಗ್ತಾ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಈ ಎಪಿಸೋಡ್ನಲ್ಲಿ ಈ ವಿಡಿಯೋದಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಯಾವ್ಯಾವು ಅದು ಒಂದು ವರ್ಷದ ಕೋರ್ಸ್ಗಳ್ಯಾವಿದಾವೆ ಎರಡು ವರ್ಷದ ಕೋರ್ಸ್ಗಳ್ಯಾವಿದಾವೆ ಅಥವಾ ಮೂರು ವರ್ಷ ನಾಲ್ಕು ವರ್ಷ ಏನಾದರೂ ಮಾಡಿದ್ರೆ ಅಂದರೆ ಪಿ ಯು ಸಿ ನಂತರ ಈ ಕೋರ್ಸ್ಗಳನ್ನು ಮಾಡಿದರೆ ಆಗಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಹ್ಯಾಂಡ್ಸಮ್ ಸ್ಯಾಲ್ರಿನೂ ಕೂಡ ಇರುತ್ತೆ ಸೊ ಆ ನಂತರ ಬೇಕಾದರೆ ಫರ್ದರ್ ಎಜುಕೇಷನನ್ನು ಕೂಡ ಮಾಡ್ಕೋಬೋದು ಸೊ ಆ ರೀತಿಯಾದಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಯಾವುವು ಹೇಗೆ ಜಾಯಿನ್ ಆಗಬೇಕು ಇದರಿಂದ ಎಷ್ಟು ಆ್ಯನ್ಯುವಲ್ ಇನ್ಕಮ್ ನಿಮಗೆ ಸಿಗುತ್ತೆ ಇದರ ಮಾಹಿತಿ ಎಲ್ಲದನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಪ್ರಮುಖ ಘಟ್ಟ ಆದರೆ ಪಿ ಯು ಸಿ ಅತ್ಯಂತ ಪ್ರಮುಖ ಘಟ್ಟ ಪ್ರತಿ ವಿದ್ಯಾರ್ಥಿಯ ಜೀವನದಲ್ಲಿ ತಮ್ಮ ಪೋಷಕರು ಕೂಡ ಈ ಬಗ್ಗೆ ಭಾಳಷ್ಟು ಯೋಚನೆ ಮಾಡ್ತಾರೆ ನನ್ನ ಮಕ್ಕಳು ಪಿ ಯು ಸಿ ನಂತರ ಏನು ಮಾಡಬೇಕು ಅಂತೇಳಿ ಆರ್ಥಿಕವಾಗಿ ತುಂಬ ಸಬಲರಿದ್ದರೆ ಮೆಡಿಸಿನ್ ಹೋಗ್ತಾರೆ ಅಥವಾ ಇಂಜಿನಿಯರಿಂಗ್ ಹೋಗ್ತಾರೆ ಅಥವಾ ಬೇರೆ ಬೇರೆ ಲಾಂಗ್ ಟರ್ಮ್ ಡಿಸ್ಟ ಎಜುಕೇಷನ್ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಉದಾಹರಣೆಗೆ ಡಿಗ್ರಿ ಮಾಡ್ತಾರೆ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಸೊ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಶಾರ್ಟ್ ಟರ್ಮಲ್ಲೇ ನಾವು ಓದ್ಕೊಂಡು ಇಮಿಡಿಯೇಟಾಗಿ ಜಾಬನ್ನು ತೆಗೆದುಕೊಳ್ಬೇಕು ಯಾಕಂದರೆ ಮನೆ ಪರಿಸ್ಥಿತಿ ಆಗಿದೆ ಮತ್ತು ಅತಿ ಹೆಚ್ಚು ನಾನು ಆಗೋದಿಲ್ಲ ಎರಡು ಮೂರು ವರ್ಷ ಓದಿ ಇಮಿಡಿಯೇಟಾಗಿ ಜಾಬ್ ತೆಗೆದುಕೊಳ್ಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದೀರಿ ಅವರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲನೇದಾಗಿ ಪಿ ಯು ಸಿ ನಂತರ ಭಾಳಷ್ಟು ಕೋರ್ಸ್ಗಳಿದ್ದಾವೆ ನನಗೆ ತಿಳಿದ ಪ್ರಕಾರ ನೂರಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ ನಿಮಗೆ ಆಯ್ಕೆ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಪಿ ಯು ಸಿ ಆರ್ಟ್ಸ್ ಮೇಲೆ ಕೆಲವಿದ್ದಾವೆ ಪಿ ಯು ಸಿ ಕಾಮರ್ಸ್ ಮೇಲೆ ಕೆಲವು ಕೋರ್ಸ್ಗಳಿದ್ದಾವೆ ಪಿ ಯು ಸಿ ಸೈನ್ಸ್ ಮೇಲೆ ಅತಿ ಹೆಚ್ಚು ಕೋರ್ಸ್ಗಳಿದ್ದಾವೆ ಭಾಳಷ್ಟು ಜನ ಏನು ಮಾಡ್ತಾರೆ ಪಿ ಯು ಸಿ ಸೈನ್ಸ್ ಮೇಲೆ ಇಲ್ಲ ನಾವು ಮೆಡಿಸನ್ನೇ ಬೇಕು ಇಂಜಿನಿಯರಿಂಗೇ ಬೇಕು ಅಂತ ಹೋಗ್ತಾರೆ ಸೊ ಅದರಿಂದಾಗಿ ಡಿಮ್ಯಾಂಡಲ್ಲಿ ಜಾಸ್ತಿ ಇರುತ್ತೆ ನೀವು ಒಳ್ಳೆ ಕಾಂಪಿಟೇಟಿವ್ ರೀತಿಯಾಗಿ ನೀವು ಎಕ್ಸಾಮ್ಗಳನ್ನು ಬರೀಬೇಕಾಗತ್ತೆ ಸಿ ಇ ಟಿ ಎಕ್ಸಾಮ್ಗಳನ್ನು ಅದರಲ್ಲಿ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಸೀಟ್ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ನಾನು ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಹೊರಟಿರುವಂಥ ವಿಷಯ ಏನು ಅಂತಂದರೆ ಪಿ ಯು ಸಿ ಆರ್ಟ್ಸ್ ಮಾಡಿದ ಮೇಲಾದ್ರೂ ಕೂಡ ಪಿ ಯು ಸಿ ಕಾಮರ್ಸ್ ಮಾಡಿ ಮಾಡಿದ ಮೇಲೂ ಕೂಡ ಅಥವಾ ಪಿ ಯು ಸಿ ಸೈನ್ಸ್ ಮಾಡಿದ ಮೇಲೂ ಕೂಡ ಇಮಿಡಿಯೇಟಾಗಿ ಜಾಯಿನ್ ಆಗುವಂಥ ಕೋರ್ಸ್ಗಳು ಯಾವಿದಾವೆ ಅವುಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಎಸ್ ಎಸ್ ಎಲ್ ಸಿ ನಂತರ ಕೂಡ ಡಿಪ್ಲೊಮಾ ಮಾಡೋ ವಿದ್ಯಾರ್ಥಿಗಳಿದ್ದಾರೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸೆ ಎಸ್ ಎಸ್ ಎಲ್ ಸಿ ನಂತರ ಪಿ ಯು ಸಿ ಮಾಡುವ ಬದಲು ಡಿಪ್ಲೊಮಾ ಮಾಡಬೇಕು ಅಂತ ಹೋಗ್ತಾರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿದರೆ ನೀವು ಇಮಿಡಿಯೇಟಾಗಿ ಜಾಬನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರ್ತವೆ ಯಾಕಂದರೆ ಅವು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿರ್ತವೆ ಇದರಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಹೀಗೆ ನಿಮಗೆ ಇದರಲ್ಲಿ ಬರುವಂಥ ಏನು ಸೆಕ್ಟರ್ ಏನಿದೆ ಇದರಲ್ಲಿ ಭಾಳಷ್ಟು ಬೇರೆ ಬೇರೆ ವಿಭಾಗಗಳಿದ್ದಾವೆ ನಿಮಗೆ ಯಾವುದು ತುಂಬ ಅನುಕೂಲ ಆಗುತ್ತೆ ಮತ್ತು ನಿಮಗೆ ಓದಲಿಕ್ಕೆ ಆಸಕ್ತಿ ಇರಬೇಕು ಅದ್ರ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಎಸ್ ಎಸ್ ಎಲ್ ಸಿ ನಂತರ ನೀವು ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ನೀವು ಓದ್ಬೋದು ಕೆಲವು ಕಡೆಗೆ ನಾಲ್ಕು ವರ್ಷದ ಡಿಪ್ಲೊಮಾ ಕೋರ್ಸಸ್ಗಳು ಕೂಡ ಇದ್ದಾವೆ ಸೊ ಇದು ಓದಿದರೆ ನಿಮಗೇನು ಅನುಕೂಲ ಆಗುತ್ತೆ ಅನ್ನೋದಾದರೆ ಇಮಿಡಿಯೇಟಾಗಿ ನೀವು ಮೂರು ವರ್ಷ ಡಿಪ್ಲೊಮಾ ಕೋರ್ಸನ್ನು ಮಾಡ್ತೀರಿ ಇಮಿಡಿಯೇಟಾಗಿ ನಿಮಗೆ ಡಿಪ್ಲೊಮಾ ಕೋರ್ಸ್ ಕೂಡ ಸಿಗುತ್ತೆ ಅದಾದ ಮೇಲೆ ಜಾಬ್ ಕೂಡ ಸಿಗುತ್ತೆ ಇಮಿಡಿಯೇಟಾಗಿ ಆದರೆ ನೀವು ಫರ್ದರ್ ಏನಾದರೂ ಓದಬೇಕು ಅನ್ನೋದಾದರೆ ನಿಮಗೆ ಇಂಜಿನಿಯರಿಂಗ್ಗೆ ನಿಮಗೆ ಎಂಟ್ರಿ ಏನಿರುತ್ತೆ ಮೊದಲ ಎರಡು ವರ್ಷದ ನಂತರ ನಿಮ್ಮ ಆಗಿ ನೀವು ಜಾಯ್ನ್ ಆಗ್ಬೋದು ಡಿಪ್ಲೊಮಾ ಆಧಾರದ ಮೇಲೆ ಸೊ ಇದು ಕೂಡ ಅನುಕೂಲ ಆಗಿರುತ್ತೆ ಸೊ ಈಗ ಪಿ ಯು ಸಿ ನಂತರ ಏನೇನು ಕೋರ್ಸ್ಗಳನ್ನು ಮಾಡ್ಬೋದು ಅಂಥೇಳಿ ನನ್ನ ಮೊದಲ ಆಯ್ಕೆ ಇರೋದು ಬಹಳ ಪ್ರಮುಖವಾಗಿ ಫ್ಯಾಷನ್ ಡಿಸೈನಿಂಗ್ ಇದೆ ಬಟ್ ನನ್ನ ಮೊದಲ ಆಯ್ಕೆ ಇರೋದು ಕಂಪ್ಯೂಟರ್ ಸೈನ್ಸನ್ನು ಮಾಡ್ಬೋದು ಅಂಥೇಳಿ ಕೋರ್ಸಸ್ಗಳು ತುಂಬ ವೆರೈಟಿವಾದಂಥ ಕೋರ್ಸ್ಗಳು ಎಲ್ಲವೂ ಕೂಡ ಬರ್ತದೆ ಬೇರೆ ಬೇರೆ ಬಗೆಯ ಕೋರ್ಸ್ಗಳು ಯಾಕಂದರೆ ಕಾಲ ಬದಲಾಗ್ತಾ ಇದೆ ಜಾಬ್ಗಳು ಏನು ವಿಭಿನ್ನ ರೀತಿಯಾಗಿ ಜಾಬ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ ಮೊದಲಿನ ವಿಚಾರಕ್ಕೆ ನೋಡ್ತಾ ಹೋದರೆ ಈಗ ನಿಮಗೆ ನಿಮ್ಮ ಮನೆಗೆ ಕಂಪ್ಲೀಟಾಗಿ ಏನು ಬೇಕು ಆಯ್ಕೆ ಮಾಡಿಕೊಂಡ್ರೆ ಅದು ಫುಡ್ ಬರುತ್ತೆ ನಿಮಗೆ ನಿಮಗೇನು ಬೇಕು ವಸ್ತುಗಳೆಲ್ಲವೂ ಕೂಡ ನಿಮ್ಮ ಮನೆಗೆ ಬುಕ್ ಮಾಡಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹೀಗೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೇನು ವೆಬ್ಸೈಟ್ಗಳಿದ್ದಾವೆ ಇಲ್ಲಿ ನೀವು ಬುಕ್ ಮಾಡಿದರೆ ಕಮರ್ಷಿಯಲ್ ಇದ್ರ ಮೂಲಕ ಸೊ ನಿಮ್ಮ ಮನೆಗೆ ಇವೆಲ್ಲವೂ ಕೂಡ ವಸ್ತುಗಳೆಲ್ಲವೂ ಕೂಡ ಬರ್ತವೆ ಗ್ರಾಸರೀಸ್ ಕೂಡ ಏನು ನಿಮಗಿಂಥದ್ದು ಇಲ್ಲ ಅನ್ನಂಗಿಲ್ಲ ಆನ್ಲೈನ್ ಆರ್ಡರ್ ಮಾಡಿದ್ರೆ ಎಲ್ಲದು ಕೂಡ ಬರುತ್ತೆ ದುಡ್ಡೊಂದು ಪೇ ಮಾಡಬೇಕಷ್ಟೆ ಸೊ ಈ ರೀತಿಯಾಗಿ ನಿಮಗೆ ಕೆಲಸದ ಸ್ವಭಾವ ಏನಿದೆ ಇವೆಲ್ಲ ಕೂಡ ಚೇಂಜಸ್ ಆಗ್ತಾ ಇದ್ದಾವೆ ಕೆಲಸದ ಸ್ವರೂಪನೂ ಕೂಡ ಬದಲಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸೆಕೆಂಡ್ ಪಿ ಯು ಸಿ ನಂತರ ನಿಮಗೆ ಫ್ಯಾಷನ್ ಡಿಸೈನನ್ನು ಮಾಡಬಹುದು ನಿಮಗೆ ಈ ಕೋರ್ಸ್ಗಳು ಒಂದು ವರ್ಷದ ಕೋರ್ಸ್ ಇದೆ ಎರಡು ವರ್ಷದ ಕೋರ್ಸ್ ಇದೆ ಕೆಲವು ನಿಮಗೆ ಮಾ ಬಿ ಎ ರೀತಿಯಾಗಿ ನೀವು ಮೂರು ವರ್ಷ ಹೇಗೆ ನೀವು ಓದ್ತಿರಲ್ಲ ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನನ್ನು ಕೂಡ ಒಂದು ಡಿಗ್ರಿಯಾಗಿ ಕೂಡ ಓದ್ಬೋದು ಸೊ ಇದನ್ನು ಮಾಡಿದ್ರೆ ಜಾಬ್ ಓರಿಯಂಟೆಡ್ ಕೋರ್ಸ್ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಜಾಬ್ ಸಿಗಲಿಲ್ಲಪ್ಪ ಅಂದರೆ ನೀವೇ ಓನಾಗಿ ಒಂದು ಶಾಪನ್ನು ಅಥವಾ ಒಂದು ಕಂಪನಿಯನ್ನು ನೀವು ಓಪನ್ ಮಾಡ್ಬೋದು ಸೊ ನಿಮಗೆ ಜಾಬಿಗೇನು ಕೊರತೆ ಇರೋ ಅಂದರೆ ನಿಮಗೆ ಬಿಸ್ನೆಸ್ಗೇನು ಕೊರತೆ ಇರೋದಿಲ್ಲ ನಿಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿತ್ತು ಅಂತಂದರೆ ಅದ್ಭುತವಾಗಿಯೂ ಕೂಡ ನೀವು ಅರ್ನ್ ಮಾಡ್ಬೋದು ಎರಡನೇದು ಇಂಟೀರಿಯರ್ ಡಿಸೈನ್ ಇದು ಬಹಳ ತುಂಬನೇ ಹೆಸರುವಾಸಿ ಆಗ್ತಾ ಮೆಟ್ರೋ ಸಿಟಿಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಮತ್ತು ಈ ಕೆಲವು ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಅಂತ ಸಿಟಿಗಳಲ್ಲೂ ಕೂಡ ಇದು ಈ ಜಾಬ್ಗಳು ಅತಿ ಹೆಚ್ಚಾಗಿದ್ದಾವೆ ಫ್ಯಾಷನ್ ಡಿಸೈನಿಂಗ್ ನಂತರ ಇಂಟೀರಿಯರ್ ಡಿಸೈನ್ ಅಂದರೆ ಮನೆ ಒಳಗಡೆ ಒಳಾಂಗಣ ಹೇಗಿರಬೇಕು ಅಂತೇಳಿ ಡಿಸೈನ್ ಮಾಡೋದು ಇದು ಒಂದು ವರ್ಷದ ಕೋರ್ಸ್ ಇದೆ ಎರಡು ವರ್ಷದ ಕೋರ್ಸ್ ಇದ್ದಾವೆ ಕೆಲವು ಡಿಗ್ರಿ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ ಇವುಗಳು ಅತಿ ಹೆಚ್ಚಾಗಿ ಪಿ ಯು ಸಿ ಸೈನ್ಸ್ ಯಾರು ಮಾಡಿರ್ತಾರೆ ಅವರು ಜಾಯಿನ್ ಆಗ್ತಾರೆ ಪಿ ಯು ಸಿ ಕಾಮರ್ಸ್ ಯಾರ್ಯಾರು ಮಾಡಿರ್ತಾರೆ ಅವರು ಕೂಡ ಜಾಯ್ನ್ ಆಗ್ಬೋದು ಈವನ್ ಪಿ ಯು ಸಿ ಆರ್ಟ್ಸ್ ಮಾಡಿದವರು ಕೂಡ ಜಾಯ್ನ್ ಆಗ್ಬೋದು ಆದರೆ ಇಂಗ್ಲೀಷ್ ಒಂದಷ್ಟು ಕಮ್ಯುನಿಕೇಷನ್ ಸ್ಕಿಲ್ ಇತ್ತಂದರೆ ಈ ಕೋರ್ಸ್ಗಳನ್ನು ಓದೋದು ಇನ್ನೂ ಕೂಡ ಅನುಕೂಲ ಆಗುತ್ತೆ ಕನ್ನಡದಲ್ಲಿ ಓದಬಾರ್ದು ಅಂತೇನಿಲ್ಲ ಆದರೆ ಅತಿ ಹೆಚ್ಚಿನ ಸ್ಕೋಪ್ ಇರೋದು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಓದಿದರೆ ಅತಿ ಹೆಚ್ಚಿನ ಸ್ಕೋಪ್ ಇರುತ್ತೆ ಇಮಿಡಿಯೇಟಾಗಿ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಇದರ ಜೊತೆಗೆ ನಿಮಗೆ ಡಿಪ್ಲೊಮ ಇನ್ ಸೈಕಾಲಜಿ ಹೌದು ನೀವು ಡಿಪ್ಲೊಮ ಇನ್ ಸೈಕಾಲಜಿ ನಿಮಗೆಲ್ಲರೂ ಕೂಡ ನಿಮಗೆ ಸೈಕಾಲಜಿಸ್ಟ್ ಯಾರು ಇರ್ತಾರೆ ಡಾಕ್ಟರ್ಸ್ ಏನು ಬರ್ತಾರೆ ಅವರ ಅಸಿಸ್ಟೆಂಟಾಗಿ ನೀವು ಕೆಲಸ ಮಾಡ್ಬೋದು ಅಥವಾ ಲ್ಯಾಬ್ಗಳಲ್ಲೂ ಕೂಡ ಅಸಿಸ್ಟೆಂಟಾಗಿ ಕೆಲಸ ಮಾಡ್ಬೋದು ಸೊ ಡಿಪ್ಲೊಮೆಯನ್ನು ಸೈಕಾಲಜಿಯನ್ನು ಮಾಡಿದ್ರೆ ನೀವು ವೈದ್ಯರ ಸಹಾಯಕರಾಗಿ ಕೂಡ ನೀವು ಮನೋವೈದ್ಯರ ಸಹಾಯಕರಾಗಿ ಕೂಡ ನೀವು ಕೆಲಸ ಮಾಡ್ಬೋದು ಸೊ ಈ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ ನೀವು ಅವುಗಳನ್ನು ಚೆಕ್ ಮಾಡಬೇಕಾಗತ್ತೆ ಆದರೆ ಈ ರೀತಿಯಾದಂಥ ಸೈಕಾಲಜಿ ಕೋರ್ಸ್ ನೀವು ಇನ್ನೂ ಒಂದು ಡೌಟ್ ಬರುತ್ತೆ ಸೈಕಾಲಜಿ ಕೋರ್ಸನ್ನು ಪಿ ಯು ಸಿ ಆರ್ಟ್ಸ್ನವ್ರು ಮಾಡ್ಬೋದಾದರೆ ಖಂಡಿತವಾಗಿ ಕೂಡ ಮಾಡ್ಬೋದು ನಿಮ್ಮ ಮೈಸೂರಂಥ ನಗರಗಳಲ್ಲಿ ಬೆಂಗಳೂರಂಥ ನಗರಗಳಲ್ಲಿ ಅವಕಾಶ ಇದ್ದಾವೆ ಹೆಡ್ ಹೆಡ್ಕ್ವಾರ್ಟರ್ಸಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈ ಅವಕಾಶ ಇರುತ್ತೆ ನೀವು ಕೇಳಬೇಕಾಗತ್ತೆ ಈ ರೀತಿ ಕೋರ್ಸ್ಗಳು ಇದ್ದಾವೆ ಅಂಥೇಳಿ ಸಿಗದೆ ಇದ್ದರೆ ನಿಮಗೆ ಓಪನ್ ಯೂನಿವರ್ಸಿಟಿ ಅಂತೂ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಯಾಕಂದರೆ ಸರ್ಟಿಫಿಕೇಟ್ ಏನು ಬರುತ್ತೆ ನೀವು ಏನು ಕಾಲೇಜ್ಗೆ ಹೋಗಿ ಫಿಸಿಕಲಿ ಹೋಗಿ ನೀವು ಕೋರ್ಸನ್ನು ಮಾಡಿದಿರೋ ಅಂತಲೂ ಕೇಳೋದಿಲ್ಲ ನಿಮಗೆ ಕೆಲವು ಏನೋ ಸರ್ಟಿಫಿಕೇಟ್ ಇದ್ದರೆ ಸಾಕು ಅನ್ನೋ ರೀತಿ ಇರುತ್ತೆ ಜಾಬ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಇದರ ಜೊತೆಗೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದು ಭಾಳ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಎಮ್ ಬಿ ಎನೇ ಮಾಡಬೇಕು ಎಲ್ಲರೂ ಕೂಡ ಬಿ ಬಿ ಎನೇ ಮಾಡಬೇಕು ಅಂತೇನಿಲ್ಲ ಅಸಿಸ್ಟೆಂಟಾಗಿ ನಿಮಗೆ ಸ್ಯಾಲ್ರಿ ಒಂದಷ್ಟು ಕಡಿಮೆ ಇರುತ್ತೆ ಆದರೆ ನೀವು ಇಮಿಡಿಯೇಟಾಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಈ ಕೋರ್ಸ್ಗಳನ್ನು ಮಾಡ್ಬೋದು ಮತ್ತು ಅತಿ ದೊಡ್ಡ ಮೊತ್ತದ ಅಡ್ಮಿಷನ್ ಫೀಸ್ ಕೂಡ ಇರೋದಿಲ್ಲ ಚೆಕ್ ಮಾಡಿಕೊಂಡು ಕಾಲೇಜ್ಗಳು ಯಾವ್ಯಾವ ಇದಾವೆ ಅವೈಲಬಿಲಿಟಿನ ಚೆಕ್ ಮಾಡಿಕೊಂಡು ನೀವು ಈ ಕೋರ್ಸನ್ನು ಕೂಡ ಮಾಡ್ಕೋಬೋದು ಡಿಪ್ಲೊಮಾ ಇನ್ ಆರ್ಟ್ ಆ್ಯಂಡ್ ಡಿಸೈನ್ ಇದು ಕೂಡ ನಿಮಗೆ ಮೆಟ್ರೋ ಸಿಟಿಗಳಂಥ ನಗರದಲ್ಲಿ ನಿಮ್ಮ ಬೆಂಗಳೂರಂಥ ನಗರಗಳಲ್ಲಿ ಈ ಕೋರ್ಸ್ಗೆ ಡಿಮ್ಯಾಂಡ್ ಇದೆ ನಿಜವಾಗ್ಲೂ ಕೂಡ ಡಿಮ್ಯಾಂಡ್ ಇದೆ ನೀವು ಇದರಲ್ಲಿ ಕ್ರಿಯೇಟಿವ್ ಆಗಿರಬೇಕು ನಿಮಗೆ ಅದರ ಬಗ್ಗೆ ಆಸಕ್ತಿ ಇರಬೇಕು ಮತ್ತು ಅದರ ಪ್ರಕ್ರಿಯೆಯಲ್ಲಿ ನೀವು ಮುಂದುವರೆದಿರಬೇಕು ಈಗ ಉದಾಹರಣೆಗೆ ಚಿತ್ರಕಲೆ ಬಿಡಿಸೋದು ನನಗಿಷ್ಟ ಅಂತ ಅನ್ನೋರು ಯಾರಿದ್ರಿ ಅವರು ಈ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಸಹಜವಾಗಿ ಕಳೆದ ಹತ್ತು ವರ್ಷದಿಂದಲೂ ಕೂಡ ಕಂಪ್ಯೂಟರ್ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನೋದು ನೀವು ನೋಡ್ತಾ ಇದ್ದೀರಿ ಸೊ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾ ಕೋರ್ಸ್ಗಳು ವೆರೈಟಿ ಆಗಿದ್ದಾವೆ ನಿಮಗೆ ಯಾವ್ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು ಇದರಲ್ಲೇ ನಿಮ್ಗೆ ನೋಡ್ತಾ ಹೋದ್ರೆ ಒಂದು ಇಪ್ಪತ್ತು ವೆರೈಟಿ ಕೋರ್ಸ್ಗಳು ಬರುತ್ತೆ ಯಾವ ಕೋರ್ಸನ್ನು ತೆಗೆದುಕೊಂಡ್ರೆ ಅನುಕೂಲ ಅನ್ನೋದು ನೀವು ನಿಮ್ಮಗೆ ಬಿಟ್ಟ ವಿಚಾರ ಯಾವ ಸ್ಯಾಲ್ರಿ ಫೀ ಏನು ಫೀಸ್ ಎಷ್ಟಿದೆ ಅನ್ನೋ ಅಡ್ಮಿಷನ್ ಫೀಸ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಯಾವುದು ಅನುಕೂಲ ಆಗುತ್ತೆ ಕೋರ್ಸನ್ನು ಮಾಡಿದ್ರೆ ಜಾಬ್ ಸಿಗುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಇದ್ರ ಜೊತೆಗೆ ಡಿಪ್ಲೊಮ ಇನ್ ಅಗ್ರಿಕಲ್ಚರ್ ಇದೆ ಎಲ್ಲರೂ ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರೇ ಮಾಡಬೇಕು ಎಲ್ಲರೂ ಕೂಡ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಐದು ವರ್ಷ ವೇಟ್ ಮಾಡಬೇಕು ಡಿಗ್ರಿ ಮಾಡಬೇಕಾದ್ರೆ ಮೂರು ವರ್ಷ ವೇಟ್ ಮಾಡಬೇಕು ಅದರ ಬದಲು ಸೊ ಡಿಪ್ಲೊಮ ಇನ್ ಅಗ್ರಿಕಲ್ಚರ್ ಮಾಡಿದ್ರೆ ನೀವು ಒಂದು ಸರ್ಕಾರಿ ಇಲಾಖೆಲ್ಲಂತ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಸಹಾಯಕರಾಗಿ ಕೂಡ ನೀವು ಕೆಲಸ ಮಾಡ್ಬೋದು ಇನ್ನು ದೊಡ್ಡ ದೊಡ್ಡ ನಿಮಗೆ ಅಗ್ರಿಕಲ್ಚರ್ ಬೇಸ್ಡ್ ಕಂಪನಿಗಳೇನಿರ್ತವೆ ಅಥವಾ ಈ ಪ್ರಾಡಕ್ಟ್ಗಳು ನಿಮಗೆ ಜಮೀನುಗಳಲ್ಲಿ ನಿಮ್ಗೆ ಇದಕ್ಕೆ ರಸಗೊಬ್ಬರಗಳನ್ನು ಮಾರಾಟ ಮಾಡುವಂಥದ್ದು ಇರುತ್ತೆ ಅಥವಾ ನೀವು ಶಾಪ್ ಓಪನ್ ಮಾಡಲಿಕ್ಕೂ ಇರುತ್ತೆ ಸೊ ಈ ಕಾರಣಗಳಿಗಾಗಿ ಅಸಿಸ್ಟೆಂಟ್ ಆಗಿ ನೀವು ಕೂಡ ಕೆಲಸವನ್ನು ಮಾಡ್ಬೋದು ಡಿಪ್ಲೊಮ ಇನ್ ಅಗ್ರಿಕಲ್ಚರ್ ಮಾಡಿದರೆ ಇದರ ಜೊತೆಗೆ ಡಿಪ್ಲೊಮ ಇನ್ ಟ್ಯಾಕ್ಸೇಷನ್ ಇದು ಪಿ ಯು ಸಿ ಕಾಮರ್ಸ್ ಮಾಡಿದ ನಂತರ ನೀವು ಮಾಡಬೇಕಾಗತ್ತೆ ಡಿಪ್ಲೊಮೆ ಇನ್ ಟ್ಯಾಕ್ಸೇಷನ್ನು ಕೂಡ ನೀವು ಮಾಡಿದ್ರೆ ಆಗಿ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಇದು ಸ್ಪೆಷಲೈಸೇಷನ್ ರೀತಿಯಾಗಿ ನೀವು ಪಿ ಯು ಸಿ ನಂತರನೂ ಕೂಡ ಜಾಬ್ ಸಿಗ್ಬೋದು ಆದರೆ ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ ಇದೆ ಅಂದರೆ ಅದರ ವೇಟೇಜ್ ಜಾಸ್ತಿ ಇರುತ್ತೆ ಟ್ಯಾಕ್ಸೇಷನ್ ಸಂಬಂಧಿಸಿದಂತೆ ಎಲ್ಲಿ ನಿಮಗೆ ಚಾರ್ಟೆಡ್ ಅಕೌಂಟೆಂಟ್ ಏನಿರ್ತವೆ ಅವರು ರನ್ ಮಾಡ್ತಾ ಇರ್ತಾರೆ ಅವರ ಅಂಡರಲ್ಲಿ ನೀವು ಕೆಲಸವನ್ನು ಮಾಡ್ಬೋದು ಒಂದಷ್ಟು ಅನ್ನು ತೆಗೆದುಕೊಂಡು ಮುಂದೆ ನೀವು ಜಾಬನ್ನು ಕೂಡ ಒಂದು ಓನ್ ಆಗಿ ಕಂಪನಿಯನ್ನು ಕೂಡ ತೆಗೆಯುವ ಮಟ್ಟಿಗೆ ನೀವು ಬೆಳಿಬೋದು ಇದರ ಜೊತೆಗೆ ಡಿಪ್ಲೊಮಾ ಇನ್ ಯೋಗ ಬಹಳಷ್ಟು ಕೋರ್ಸ್ಗಳಿದ್ದಾವೆ ನಿಮ್ಮ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಓಪನ್ ಯೂನಿವರ್ಸಿಟಿಗಳಲ್ಲೂ ಕೂಡ ಈ ಕೋರ್ಸಸ್ಗಳನ್ನು ಆಫರ್ ಮಾಡಿದ್ದಾರೆ ಫೀಸು ಕೂಡ ತುಂಬ ದೊಡ್ಡ ಮಟ್ಟಕ್ಕಿನ್ನಿಲ್ಲ ಹತ್ತರಿಂದ ಹನ್ನೆರಡು ಸಾವಿರ ಕೆಲವು ಕಡೆಗೆ ಇನ್ನೂ ಕೂಡ ಕಡಿಮೆ ಇದೆ ಸೊ ಇವುಗಳನ್ನು ನೀವು ಚೆಕ್ ಮಾಡ್ಕೊಂಡು ಡಿಪ್ಲೊಮಾ ಇನ್ ಯೋಗ ನಿಮಗೆ ಯೋಗದ ಬಗ್ಗೆ ಆಸಕ್ತಿ ಇತ್ತು ಅನ್ನೋದಾದರೆ ಖಂಡಿತವಾಗಿ ನೀವು ಯೋಗ ಟ್ರೈನರ್ ಆಗ್ಬೋದು ಅದು ಒಂದು ವರ್ಷದ ಕೋರ್ಸನ್ನು ನೀವು ಮಾಡಿದ್ರೆ ಸಾಕು ವ್ಯಾಲಿಡ್ ಸರ್ಟಿಫಿಕೇಟ್ಗಳು ಕೂಡ ಸಿಗುತ್ತೆ ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು ಮೈಸೂರು ಯೂನಿವರ್ಸಿಟಿ ಇರ್ಬೋದು ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು ಕನ್ನಡ ಯೂನಿವರ್ಸಿಟಿ ಇಲ್ಲಿ ಏನಾದರೂ ಇದೆಯಾ ಚೆಕ್ ಮಾಡ್ಕೊಳ್ಳಿ ಸೊ ಇತ್ತು ಅಂದರೆ ಈ ಕೋರ್ಸ್ ನಿಮಗೆ ನಿಜವಾಗ್ಲೂ ಕೂಡ ಜಾಬ್ ಓರೇಟೆಡ್ ಕೋರ್ಸ್ ಇರುತ್ತೆ ಆದರೆ ಪ್ರತಿ ವಿದ್ಯಾರ್ಥಿಗಳಿಗೆ ಹೇಳೋದೇನಂದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಆ ಜಾಬನ್ನು ಮಾಡಲಿಕ್ಕೆ ಬರುತ್ತೆ ಯಾಕಂದರೆ ನೀವು ಡಿಪ್ಲೊಮೆ ಏನೋ ಮಾಡಿಬಿಡ್ತೀರಿ ಅಪ್ಪನ ಫೋರ್ಸಿಗೆ ಅಮ್ಮನ ಫೋರ್ಸಿಗೆ ಅಥವಾ ಯಾರೋ ರಿಲೇಟಿವ್ ಫೋರ್ಸಿಗೆ ನೀವು ಡಿಪ್ಲೊಮೆಯನ್ನು ಯೋಗ ಮಾಡಿ ಜಾಬ್ ಹೋಗ್ತೀನಿ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಸೊ ಹಾಗಾಗಬಾರ್ದು ಇಂಟ್ರೆಸ್ಟ್ ಇದೆಯಾ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಿಕೊಡೋದು ತುಂಬಾ ಇಂಪಾರ್ಟೆಂಟ್ ಇದರ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಇದಂತೂ ತುಂಬ ವೈಡ್ ಆಗಿ ಬೆಳೀತಾ ಇದೆ ಇದರ ವ್ಯಾಪ್ತಿ ದೊಡ್ಡದಾಗ್ತಾ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಈಗ ಪ್ರತಿಯೊಬ್ಬರಿಗೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ ಸ್ಪೆಷಲೈಸೇಷನ್ ಕೋರ್ಸ್ಗಳು ಕೂಡ ಇದ್ದಾವೆ ಆರಂಭದಲ್ಲಿ ನೀವು ಒಂದು ವರ್ಷದ ಕೋ ಡಿಪ್ಲೊಮಾ ಕೋರ್ಸನ್ನು ಮಾಡಿಕೊಳ್ಳಿ ಅಥವಾ ಎರಡು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ನೀವು ಜಾಬ್ ಮಾಡ್ತಾ ಮಾಡ್ತಾ ನೀವು ಸ್ಪೆಷಲೈಸೇಷನ್ ಕೋರ್ಸನ್ನು ಮಾಡ್ಬೋದು ನಿಮಗೆ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿನೂ ಕೂಡ ಸಿಗುತ್ತೆ ಇದ್ರ ಜೊತೆಗೆ ವೆಬ್ ಡಿಸೈನಿಂಗ್ ಮೊದಲಿಂದನೂ ಕೂಡ ಇದೆ ಇದ್ರ ಬಗ್ಗೆ ಡಿಮ್ಯಾಂಡ್ ಇರೋದು ಇದನ್ನು ನಾನು ಮತ್ತೆ ಪುನಃ ಪುನಃ ಹೇಳ್ತಾ ಇದ್ದೀನಿ ಪಿ ಯು ಸಿ ಸೈನ್ಸ್ ಮಾಡಿದವರೇ ಮಾಡಬೇಕು ಅಂತೇನಿಲ್ಲ ಪಿ ಯು ಸಿ ಆರ್ಟ್ಸ್ ಮಾಡಿದವರು ಕೂಡ ಮಾಡ್ಬೋದು ಪಿ ಯು ಸಿ ಕಾಮರ್ಸ್ ಕಂಪ್ಲೀಟ್ ಮಾಡಿದವರು ಕೂಡ ಪಾಸ್ ಆಗಿರ್ತಾರೆ ಜಸ್ಟ್ ಪಾಸಾಗಿರ್ತಾರೆ ಬಟ್ ನಮಗೆ ಇಮಿಡಿಯೇಟಾಗಿ ಜಾಬ್ ಸಿಗಬೇಕು ಅನ್ನೋರು ಈ ಕೋರ್ಸ್ಗಳನ್ನು ಮಾಡ್ಬೋದು ಇದರ ಜೊತೆಗೆ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಇದು ಕೂಡ ತುಂಬ ಡಿಮ್ಯಾಂಡ್ ಇರುವಂಥ ಕೋರ್ಸಸ್ ಈ ಕೋರ್ಸನ್ನು ಕೂಡ ಮಾಡ್ಬೋದು ಇದರ ಜೊತೆಗೆ ಡಿಪ್ಲೊಮೊ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದೆ ಬ್ಯಾಂಕಿಂಗ್ ಫಿನಾನ್ಸ್ ಇದೆ ಡಿಪ್ಲೊಮೊ ಇನ್ ಮ್ಯೂಸಿಕ್ ಇದೆ ಯಾರು ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಹೊಂದಿರ್ತೀರಿ ಅವರು ಡಿಪ್ಲೊಮೊ ಕೋರ್ಸನ್ನು ಮಾಡಿ ಅದರಲ್ಲೇ ಏನು ಒಳ್ಳೆಯ ಹೆಸರನ್ನು ಕೂಡ ಪಡಿಬೋದು ಮತ್ತು ಒಳ್ಳೆಯ ಹ್ಯಾಂಡ್ಸಮ್ ಸ್ಯಾಲ್ರಿನೂ ಕೂಡ ತೆಗೆದುಕೊಳ್ಬೋದು ಯಾಕಂದರೆ ಆ ರೀತಿಯಾಗಿ ಡಿಪ್ಲೊಮೊ ಕೋರ್ಸನ್ನೇ ತುಂಬ ಆಗಿ ಓದುವರ ಸಂಖ್ಯೆ ಏನಿದೆ ಕಡಿಮೆ ನಿಮಗೆ ಅದರ ಜೊತೆಗೆ ವರದತ್ತವಾಗಿ ನಿಮಗೆ ಸಂಗೀತದ ಬಗ್ಗೆ ನಿಮಗೆ ಆಸಕ್ತಿ ಇರಬೇಕು ಮತ್ತು ಸಂಗೀತನ ನೀವು ತೊಡಸ್ಕೊಂಡಿರಬೇಕು ಆ ರೀತಿ ಇದ್ದರೆ ಈ ಕೋರ್ಸ್ಗಳನ್ನು ಮಾಡ್ಬೋದು ಇದ್ರ ಜೊತೆಗೆ ಡಿಪ್ಲೊಮಾ ಇನ್ ನರ್ಸಿಂಗ್ ಭಾಳಷ್ಟು ಜನರಿಗೆ ನಿಜವಾಗ್ಲೂ ನಿಮಗೆ ಸಿಸ್ಟರ್ಸ್ ರೀತಿಯಾಗಿ ಅಂದರೆ ನಿಮ್ಮ ಬರ್ ನರ್ಸ್ಗಳನ್ನೇನಿದ್ರೆ ಬರೀ ಲೇಡೀಸ್ ಮಾತ್ರ ಮಾಡಬೇಕಾ ಹೆಣ್ಮಕ್ಳು ಮಾತ್ರ ಮಾಡಬೇಕಾ ಅಂತಲೂ ಕೂಡ ಕೆಲವರು ಪ್ರಶ್ನೆ ಈಗಲೂ ಮಾಡ್ತಿರ್ತಾನೋ ಬ್ರದರ್ಸ್ ಆಗಿ ನೀವು ಕೂಡ ಸೇವೆಯನ್ನು ಮಾಡ್ಬೋದು ವೈದ್ಯಕೀಯ ಸೇವೆಯಲ್ಲಿ ನಿಮಗೆ ಭಾಳಷ್ಟು ಈಸಿಯಾದಂಥ ಜಾಬ್ಗಳು ಸಿಗ್ತವೆ ಬಟ್ ಒಂದಷ್ಟು ನೀವು ಬಿ ಇದಕ್ಕೆ ಸೈನ್ಸಿಗೆ ಮಾ ನೀವು ನರ್ಸಿಂಗ್ಗೆ ಮಾತ್ರ ಪಿ ಯು ಸಿ ಸೈನ್ಸ್ ಮಾಡಿರೋದು ಅವಶ್ಯಕತೆ ಇರುತ್ತೆ ಮಾಡಬೇಕಾಗತ್ತೆ ಸೊ ಯಾರ್ಯಾರು ಪಿ ಯು ಸಿ ಸೈನ್ಸ್ ಮಾಡಿರ್ತೀರಿ ಅವರು ನರ್ಸಿಂಗ್ ಕ್ಷೇತ್ರಕ್ಕೂ ಕೂಡ ಹೋಗ್ಬೋದು ಕೆಲವು ಕಡೆಗೆ ಅವಕಾಶವೇ ಇದೆ ನೀವು ಪಿ ಯು ಸಿ ಕಾಮರ್ಸ್ ಮಾಡಿರ್ಬೋದು ಪಿ ಯು ಸಿ ಆರ್ಟ್ಸ್ ಮಾಡಿರ್ಬೋದು ಅವರು ಕೂಡ ಜಾಯಿನ್ ಆಗ್ಬೋದು ಅಂತೇಳಿ ಅದೇ ಅದಕ್ಕೆ ರಿಟರ್ನ್ ಟೆಸ್ಟ್ ರೀತಿ ಇರುತ್ತೆ ಅಂದರೆ ಎಂಟರ್ನ್ ಟೆಸ್ಟ್ ರೀತಿ ಇರುತ್ತೆ ಆ ಟೆಸ್ಟಲ್ಲಿ ಪಾಸ್ ಆದರೆ ನೀವು ನರ್ಸಿಂಗ್ ಡಿಪ್ಲೊಮಾ ಇನ್ ನರ್ಸಿಂಗನ್ನು ಕೂಡ ಮಾಡ್ಬೋದು ಇದರಲ್ಲಿ ಭಾಳಷ್ಟು ವೆರೈಟಿ ಎಲ್ಲ ಇದ್ದಾವೆ ನಿಮಗೆ ರೇಡಿಯಾಲಜಿ ಇರ್ಬೋದು ಎಕ್ಸ್ರೇ ಸಂಬಂಧಿಸಿದಂಥ ಕೋರ್ಸ್ ಇರ್ಬೋದು ಭಾಳಷ್ಟಿದ್ದಾವೆ ಅದರಲ್ಲಿ ನೀವು ಅಸಿಸ್ಟೆಂಟಾಗಿ ಅಥವಾ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಯಾಕಂದರೆ ಎಲ್ಲದಕ್ಕೂ ನಿಮಗೆ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ ಆದರೆ ಅವರು ಇಮಿಡಿಯೇಟಾಗಿ ನಿಮ್ಗೆ ಎಲ್ಲಿ ಪೇಷಂಟು ಆಪ್ರೇಷನ್ ಮಾಡಬೇಕಾಗತ್ತೆ ಆಪ್ರೇಷನ್ ನೋಟಿ ಥಿಯೇಟ್ರಿಗೆ ಒಳಗಡೆ ಹೋಗ್ತಾರೆ ಅದಕ್ಕೂ ಮುಂಚಿತವಾಗಿ ಅದರ ಪ್ರಿಪ್ರೇಷನ್ನ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನೆಲ್ಲವೂ ಕೂಡ ಇಡಬೇಕಾಗತ್ತೆ ಸರ್ಜರಿ ರೀತಿಯಾಗಿ ಬೇಕಾದಂಥ ಏನಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ಹೇಗೆ ಅವುಗಳನ್ನೆಲ್ಲವೂ ಕೂಡ ಮೇಂಟೇನ್ ಮಾಡಬೇಕು ಇವುಗಳ ಬಗ್ಗೆನೂ ಕೂಡ ಸಪ್ರೇಟ್ ಆದಂಥ ಕೋರ್ಸ್ಗಳಿದ್ದಾವೆ ವೈದ್ಯಕೀಯ ಸಂಬಂಧಿಸಿದಂಥ ಕೋರ್ಸ್ಗಳು ನಾವು ನಿಮಗೆ ಮೆಡಿಸಿನ್ಸ್ ಇದರಲ್ಲೇ ಡಿಪ್ಲೊಮೊ ಕೋರ್ಸಸ್ಗಳು ಭಾಳಷ್ಟು ಇದ್ದಾವೆ ಇಮಿಡಿಯೇಟಾಗಿ ಜಾಬ್ ಸಿಗುವಂಥ ಕೋರ್ಸಸ್ಗಳಿದ್ದಾವೆ ಈ ಜಾಬ್ಸ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ನೀವು ಪಿ ಯು ಸಿ ಸೈನ್ಸ್ ನಂತರ ಇಲ್ಲಪ್ಪನ ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಒಳಗಡೆ ಸಿಗಬೇಕು ಅಂದರೆ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಪಿ ಯು ಸಿ ನಂತರ ಇವನ್ ಎಸ್ ಎಸ್ ಎಲ್ ಸಿ ನಂತರ ಕೂಡ ಆಯುರ್ವೇದಿಕಲ್ಲಿ ನಿಮಗೆ ಮಸಾಜ್ ಮಾಡಲಿಕ್ಕೆ ಕೋರ್ಸಸ್ಗಳಿದ್ದಾವೆ ಈ ಕೆಲವು ಆರು ತಿಂಗಳು ಕೋರ್ಸಸ್ ಇದ್ದಾವೆ ಕೆಲವು ಒಂದು ವರ್ಷದ ಕೋರ್ಸಸ್ ಇದ್ದಾವೆ ದುಡ್ಡು ಹೆಚ್ಚು ಕ ಖರ್ಚು ಮಾಡುವಂಥ ಅವಶ್ಯಕತೆಯೇ ಇಲ್ಲ ಆಗಿ ನಿಮಗೆ ಜಾಬ್ ಸಿಗುತ್ತೆ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಗಳಿರ್ಬೋದು ಕ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇರ್ಬೋದು ಇನ್ನು ನೀವೇ ಓನ್ ಆಗಿ ಒಂದು ಒಳ್ಳೆ ಒಂದಷ್ಟು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ನೀವೇ ಓನಾಗಿ ಒಂದು ಕ್ಲಿನಿಕನ್ನು ಕೂಡ ತೆಗಿಬೋದು ಆಯುರ್ವೇದಿಕ್ ಸೆಂಟರನ್ನು ನಿಮಗೆ ಇನ್ನೂ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ ಯೋಗದ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಯಾವಾಗ ಶುರುವಾಯಿತೋ ಸೊ ಆಯುರ್ವೇದದ ಬಗ್ಗೆಯೂ ಕೂಡ ಅತಿ ಹೆಚ್ಚು ಪ್ರಚಾರ ಆಗ್ತಾಯಿದೆ ಸೊ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಆಗ್ತಾ ಇದೆ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೂ ಕೂಡ ಕೇಳ್ತಾ ಇದ್ದಾರೆ ಆಯುರ್ವೇದಿಕ್ ಇದರಲ್ಲಿ ನಿಮಗೆ ಒಳ್ಳೆ ನೀವು ಮಸಾಜರ್ ರೀತಿಯಾಗಿ ಅಥವಾ ಅದರಲ್ಲಿ ನುರಿತರಾಗಿ ನೀವು ಡಿಪ್ಲೊಮೊ ಕೋರ್ಸ್ಗಳೇನಿದ್ದಾವೆ ಆ ಕೋರ್ಸ್ಗಳನ್ನು ಮಾಡಿದರೆ ಒಂದಷ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇತ್ತಂದರೆ ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿನೂ ಕೂಡ ಇರ್ತೀರಿ ನೀವು ವಿದೇಶದಲ್ಲೂ ಕೂಡ ಕೆಲಸವನ್ನು ಮಾಡ್ಬೋದು ಒಳ್ಳೆಯ ಅರ್ನಿಂಗನ್ನು ಕೂಡ ಮಾಡ್ಬೋದು ಸೊ ಇದು ಭಾಳ ಕೆಲವು ಪ್ರಮುಖವಾದಂಥ ಇದರ ಜೊತೆಗೆ ಇನ್ನೊಂದಷ್ಟು ಕೋರ್ಸ್ಗಳಿದ್ದಾವೆ ನಾನು ಈ ಹಿಂದಿನ ಮೂರು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಅದರಲ್ಲಿ ಭಾಳ ಪ್ರಮುಖವಾಗಿ ಹೇಳಿರೋದೇನೆಂದರೆ ಬಿಲೀಬ್ ಮಾಡ್ಬೋದು ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಏನಿದೆ ಇದನ್ನು ಕೂಡ ಮಾಡ್ಬೋದು ಮೂರು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಮೂವರು ಕೂಡ ಮಾಡ್ಬೋದು ಡಿಪ್ಲೊಮಾ ಲೈಬ್ರರಿನ್ ಏನಾದರೂ ಮಾಡಿದ್ರೆ ನೀವು ಅಸಿಸ್ಟೆಂಟ್ ಲೈಬ್ರರಿನಾಗಿ ಕೂಡ ನೀವು ಜಾಬನ್ನು ತೆಗೆದುಕೊಳ್ಬೋದು ಅಂದರೆ ಅದರಲ್ಲಿ ಹೇಗೆ ವಿಂಗಡಣೆ ಮಾಡಬೇಕು ಹೇಗೆ ಪಾರ್ಟಿಷನ್ ಮಾಡಬೇಕು ಬುಕ್ಸ್ಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಲೆಡ್ಜರ್ಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಈ ರೀತಿಯಾಗಿರುವಂಥ ಕೋರ್ಸಸ್ ಇದು ಈ ಕೋರ್ಸ್ ಏನಾದರೂ ಮಾಡಿದ್ರೆ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಆ್ಯಸ್ ಎ ಲೈಬ್ರರಿಯನ್ನಾಗಿ ಅಸಿಸ್ಟೆಂಟ್ ಆಗಿ ಜಾಬ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಫೀಸ್ ಕೂಡ ತುಂಬ ದೊಡ್ಡ ಮಟ್ಟದ ಫೀಸ್ ಏನಿರೋದಿಲ್ಲ ಈ ಸಾಂಪ್ರದಾಯಿಕ ಡಿಗ್ರಿ ಮಾಡೋ ಬದಲು ಅಯ್ಯೋ ಐದು ವರ್ಷ ಮೂರು ವರ್ಷ ಡಿಗ್ರಿ ಮಾಡಬೇಕು ಇನ್ನೆರಡು ವರ್ಷ ಮಾಸ್ಟರ್ ಡಿಗ್ರಿ ಮಾಡಬೇಕು ಆಮೇಲೆ ಜಾಬ್ ಸಿಗುತ್ತೋ ಇಲ್ಲೋ ಅಂಥೇಳಿ ಭಾಳ ಜನ ಯಾಕಂದ್ರೆ ನಮ್ಮ ಕಣ್ಣು ಮುಂದೆನೇ ಭಾಳ ಜನ ಅನ್ಎಂಪ್ಲಾಯ್ಗಳಿದ್ದಾರೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಈ ರೀತಿಯಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಮಾಡೋದು ಒಳ್ಳೆಯದು ನಮ್ಮ ಮನೆಗೆ ಒಂದಷ್ಟು ನಾನು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದರೆ ಮತ್ತು ಮನೆಯ ಪರಿಸ್ಥಿತಿ ಆಗಿತ್ತು ಅಂದರೆ ಈ ರೀತಿ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು ಮತ್ತು ಮುಂದೆ ಫ್ಯೂಚರಲ್ಲಿ ನೀವು ಪರಿಸ್ಥಿತಿ ಚೆನ್ನಾಗಿತ್ತು ಅಂದರೆ ನೀವು ಫರ್ದರ್ ಸ್ಟಡೀಸನ್ನು ಕೂಡ ಮಾಡ್ಬೋದಾಗಿದೆ ಬೇರೆ ಬೇರೆ ರೀತಿಯಾಗಿ ಎಲ್ಲಿದ್ದಾವೆ ನಿಮಗೆ ಡೆಂಟಲ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ ನರ್ಸಿಂಗ್ ಕೇರ್ ಸರ್ಟಿಫಿಕೇಟ್ಗಳು ಇದನ್ನು ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ ಇನ್ನೂ ಭಾಳ ಪ್ರಮುಖವಾದಂದರೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇದು ಭಾಳ ಡಿಮ್ಯಾಂಡ್ ಇರುವಂಥ ಕೋರ್ಸ್ ಇದು ನಿಮಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ನೀವು ಚೆನ್ನಾಗಿ ನೀವು ಡಿಪ್ಲೊಮಾ ಕೋರ್ಸನ್ನು ಏನಾದರೂ ಮಾಡಿದ್ರೆ ಅದು ಒಂದು ವರ್ಷದ್ದು ಇದೆ ಎರಡು ವರ್ಷದ್ದು ಇದೆ ಇವನ್ ಇಲ್ಲ ನೀವು ಒಂದು ರೀತಿ ಡಿಗ್ರಿ ರೀತಿ ಮಾಡ್ತೀನಂದ್ರೆ ಅದನ್ನು ಕೂಡ ಇದೆ ಈ ಕೋರ್ಸ್ಗಳನ್ನು ಮಾಡಿದ್ರೆ ನಿಮಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿವು ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ ನೀವೇ ಒಂದು ಕನ್ಸಲ್ಟೆಂಟ್ ರೀತಿಯಾಗಿ ನೀವು ಒಂದು ಚಿಕ್ಕದಾಗಿ ಒಂದು ಕ್ಲಿನಿಕನ್ನು ಕೂಡ ತೆಗಿಬೋದು ಯಾಕಂದರೆ ನಮ್ಮಲ್ಲಿ ಅತಿ ಹೆಚ್ಚು ಶುಗರ್ ಪೇಷಂಟ್ಗಳು ಇರೋದು ನಿಮ್ಗೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಶುಗರ್ ಪೇಷೆಂಟ್ಗಳಿರುವಂಥ ದೇಶ ನಮ್ಮ ಭಾರತ ಸೊ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಶುಗರ್ ಪೇಷೆಂಟ್ಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಫುಡ್ ಆ್ಯಂಡ್ ಡಯಟಿಷನ್ ಹೇಳಲೇಬೇಕಾಗಿದೆ ಕನ್ಸಲ್ಟ್ ಮಾಡೋರ ಸಂಖ್ಯೆನೂ ಕೂಡ ಅತಿ ಹೆಚ್ಚಾಗಿದೆ ಸೊ ನೀವು ಇದನ್ನು ಒಂದು ಒಳ್ಳೆ ಏನು ಜಾಬ್ ಆಗಿನೂ ಅಥವಾ ಒಳ್ಳೆ ಬಿಸ್ನೆಸ್ ರೀತಿಯಾಗಿನೂ ಒಂದು ಕ್ಲಿನಿಕ್ಕನ್ನು ಮಾಡಿಕೊಂಡು ಕೂಡ ನೀವು ಅರ್ನ್ ಮಾಡ್ಬೋದು ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿಗಿಂತಲೂ ಕೂಡ ಹೆಚ್ಚು ನೀವು ಬಿಸ್ನೆಸ್ ಮಾಡಿ ಒನ್ ಒಳ್ಳೆ ಹೆಸರು ಪಡೆದರೆ ಒಳ್ಳೆ ಸ್ಯಾಲ್ರಿನೂ ಕೂಡ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವೇ ಅರ್ನ್ ಮಾಡ್ಬೋದಾಗಿದೆ ಇದರ ಜೊತೆಗೆ ಕಮ್ಯುನಿಟಿ ಮತ್ತು ರೂರಲ್ ಹೆಲ್ತ್ ಕೇರ್ ನಿಮಗೆ ಎನ್ ಜಿ ಒ ಸೆಕ್ಟರಲ್ಲೂ ಕೂಡ ನೀವು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಕೋರ್ಸ್ಗಳಿದ್ದಾವೆ ಆ ಕೋರ್ಸ್ಗಳನ್ನು ಕೂಡ ನೀವು ಮಾಡ್ಬೋದು ಇವೆಲ್ಲವೂ ಕೂಡ ಇದರ ಜೊತೆಗೆ ವಿ ಎಫ್ ಎಕ್ಸು ಆ್ಯನಿಮೇಷನ್ನು ಇವೆಲ್ಲವೂ ಇದ್ದಾವೆ ಇದರ ಜೊತೆಗೆ ನಾವಿರುವಂಥ ಕೋರ್ಸ್ ಏನಿದೆ ಮಾಸ್ ಆ್ಯಂಡ್ ಜರ್ನಲಿಸಮ್ ಕಮ್ಯುನಿಕೇಷನ್ ಇದೆ ಡಿಪ್ಲೊಮಾ ಮಾಡಿ ಕೂಡ ಯಾರಿಗೆ ನಿಜವಾಗಲೂ ಕೂಡ ಈ ಮೀಡಿಯಾ ಫೀಲ್ಡಲ್ಲಿ ಅಥವಾ ಪ್ರಿಂಟ್ ಮೀಡಿಯಾ ಫೀಲ್ಡಲ್ಲಿ ಎಸ್ಪೆಷಲಿ ಈಗ ಡಿಜಿಟಲ್ ಮೀಡಿಯಾ ಅಂತೂ ಅತಿ ಹೆಚ್ಚಾಗಿ ವೈಡಾಗಿ ಬೆಳೀತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಕಂಟೆಂಟ್ ರೈಟರ್ ಆಗ್ಬೋದು ಇಲ್ಲ ನಿಮಗೆ ಎಡಿಟಿಂಗ್ ಬಗ್ಗೆ ಭಾಳಷ್ಟು ಕ ಇಂಟ್ರೆಸ್ಟ್ ಇದೆ ಅಂತಂದರೆ ಎಡಿಟಿಂಗ್ ಹಿನ್ನೆಲೆಯಲ್ಲೇ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು ಸೊ ಅವಾಗೇನಾಗುತ್ತೆ ಇಮಿಡಿಯೇಟಾಗಿ ಜಾಬ್ಗಳು ಸಿಗ್ತದೆ ಯಾಕಂದರೆ ಈಗ ನಾವು ನಾವಿರುವಂಥ ಫೀಲ್ಡಲ್ಲೇನಿದೆ ನಿಮಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಯಾರು ವೆಬ್ ಡಿಸೈನರ್ಸ್ ಇರ್ಬೋದು ಅಥವಾ ಗ್ರಾಫಿಕ್ ಡಿಸೈನರ್ಸ್ ಇರ್ಬೋದು ಇವರಿಗೆಲ್ರಿಗೂ ಕೂಡ ಡಿಮ್ಯಾಂಡ್ ಇದೆ ಚೆನ್ನಾಗಿ ಕೆಲಸ ಮಾಡ್ತೀರಿ ಅನ್ನೋದಾದರೆ ಅಥವಾ ಒಂದಷ್ಟು ಕ್ರಿಯೇಟಿವಿಟಿ ಇತ್ತು ಅನ್ನೋದಾದರೆ ಡಿಪ್ಲೊಮೊ ಕೋರ್ಸ್ ಒಂದನ್ನು ಮಾಡಿಕೊಂಡಿದ್ರೆ ನಿಮಗೊಂದು ಈಸಿಯಾಗಿ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಕೆಲವರಿಗೆ ಸುಮ್ಮನೆ ಹಾಗೆ ಕಲ್ತ್ಬಿಟ್ಟಿರ್ತಾರೆ ಯಾಕೆಂದ್ರೆ ಮೊಬೈಲಲ್ಲಿ ಈಗೆಲ್ಲವೂ ಕೂಡ ಅಪ್ಡೇಟ್ ಮಾಡೋದು ಅಥವಾ ನಿಮ್ಮ ಕ್ರಿಯೇಟ್ ಮಾಡುವಂಥ ವೀಡಿಯೋಗಳನ್ನು ಕ್ರಿಯೇಟ್ ಮಾಡಿ ಒಂದು ವೀಡಿಯೋನ ಒಂದು ಫುಟೇಜನ್ನು ಮಾಡ್ತಾರೆ ಅದರ ಒಂದು ವೀಡಿಯೋ ಕಂಟೆಂಟನ್ನು ಮಾಡ್ತಾರೆ ಸ್ಕ್ರಿಪ್ಟು ಇರ್ಬೋದು ಅದರ ಜೊತೆಗೆ ವೀಡಿಯೋ ಕ್ರಿಯೇಟ್ ಮಾಡೋದೇನಿದೆ ಅಂದರೆ ನೀವೊಂದನ್ನು ಹೇಗೆ ರೆಡಿ ಮಾಡ್ತಾರಲ್ಲ ಸೊ ಅದು ಒಂದು ಆ ವಿಡಿಯೋ ರೆಡಿ ಮಾಡಲಿಕ್ಕೂ ಕೂಡ ಕೆಲವರು ಎಲ್ಲ ಡಿಪ್ಲೊಮೊ ಕೋರ್ಸೇ ಮಾಡಿರೋದಿಲ್ಲ ಹಾಗೆ ಕಲ್ತಿರ್ತಾರೆ ಆ ನಂತರ ಡಿಪ್ಲೊಮೊ ಕೋರ್ಸನ್ನು ಒಂದು ತೆಗೆದುಕೊಂಡು ಆಮೇಲೆ ಜಾಬ್ಗೆ ಸಿಗುವಂಥ ಸೇರಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಪಿ ಯು ಸಿ ನಂತರ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಭಾಳ ಇದ್ದಾವೆ ಆದರೆ ಒಂದು ತಿಳ್ಕೊಳ್ಳಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಮೊದಲ ಒಂದು ಪರಿಕಲ್ಪನೆ ಇರಬೇಕಂದ್ರೆ ನನಗೆ ಯಾವ ಇಂಟ್ರೆಸ್ಟಿಂಗ್ ಇದೆ ಮತ್ತು ನನ್ನ ನನ್ನ ಕಮಾಂಡಿಂಗ್ ಏನಿದೆ ಅಥವಾ ನಾನು ಯಾವುದ್ರ ಬಗ್ಗೆ ಹೋದರೆ ನನಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದರೆ ನೀವು ನಿಮ್ಮ ಮನೆ ಪರಿಸ್ಥಿತಿಯನ್ನು ನೋಡಿಕೊಂಡು ಕೋರ್ ನಿನಗೆ ಯಾವುದು ಇಷ್ಟ ನಿಮಗೆ ಯಾವುದು ಇಷ್ಟ ಆ ಕೋರ್ಸನ್ನು ನೀವು ಜಾಯ್ನ್ ಆಗಬೇಕು ಭಾಳಷ್ಟು ಕೋರ್ಸ್ಗಳಿದ್ದಾವೆ ನಾನು ಹೇಳಿದ್ದು ಬರೀ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೇಳಿದ್ದೀನಿ ಇವು ನಿಮಗೆ ಈ ಬೇಸಿಕ್ ಒಂದು ಅಡಿಪಾಯ ಅಂತಲೇ ಅಂದ್ಕೊಳ್ಳಿ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚು ನೀವು ಗೂಗಲ್ ಮಾಡ್ತಾ ಹೋಗ್ಬೋದು ಇಲ್ಲಾಂದರೆ ಮುಂದಿನ ವೀಡಿಯೋದಲ್ಲಿ ನಾನು ಇವುಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತುಂಬ ಇಷ್ಟ ಆಗಿತ್ತು ಉಪಯುಕ್ತ ಆಗ್ತದೆ ಇದು ಯೂಸ್ಫುಲ್ ಇದೆ ಅಂತ ಅನಿಸಿದರೆ ಶೇರ್ ಮಾಡೋದು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿನ್